ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೀನಿ ಸುಮ್ಮನೆ ಬಂದು ಮಲಗು ಈಗ ಅವಾಗಿಂದ ಹೇಳ್ತಿದ್ದೀನಿ ಆಗಲ್ಲ ಕಣ್ರಿ ಅದು ಬೇಕಾದಾಗಲಿ ನಾನು ಮಾತ್ರ ಬಂದ ಮಲಗಲ್ಲ ಇವತ್ತು ಅವತ್ತೇ ಹೇಳಬೇಕಿತ್ತು ಸಂದರ್ಭ ಬಂದಾಗಲೇ ಈಗ ಅರ್ಧಂಬರ್ಧ ಯಾಕೆ ಹೇಳಿದ್ರಿ ಹಿಂಗೆ ಹೇಳ್ಕೊಂಡು ತಲೆಯಲ್ಲಿ ಹುಳ ಬಿಟ್ಟು ಇನ್ನೊಂದು ದಿವಸ ಹೇಳ್ತೀನಿ ಬಂದ ಮಲ್ಕ ಅಂತ ಹೇಳಿದ್ರೆ ಆಗಲ್ಲ ಏನು ಇವತ್ತೇ ಹೇಳಬೇಕು ನಾನು ನೋಡ್ತೀನಿ ಏನು ಅಂತ ನಂಗೆ ಅಂಥದ್ದೇನು ತಪ್ಪು ಮಾಡಿದ್ದೇನು ಕಂಡು ಬರಲ್ಲಪ್ಪ ನಿಮ್ಮಮ್ಮ ಏನೋ ಹೇಳಿರ್ಬೇಕಲ್ಲ ಅದು ಎಂತ ಗೊತ್ತಾ ನಾನೇನು ಬೇಕಂತ ಮಾಡಿದ್ದಲ್ಲ ಕಣ್ರಿ ಇವತ್ತು ಬೇಕಂತ ಮಾಡಿದ್ದಲ್ಲ ಎಂತದ ಎಂತ ಬೇಕಂತ ಮಾಡಿಲ್ಲ ನೀನು ಎಂತ ಸರಿಯಾಗಿ ಹೇಳ ಮಾರತ್ತೆ ಅವೆಲ್ಲ ನಾಟಕ ಬೇಡ ನಿಮ್ಮದು ನಿಮ್ಮಮ್ಮ ಹೇಳ್ರೆ ನಂಗೆ ಗೊತ್ತು ಮತ್ತು ನನ್ನ ಕೈಲಿ ಎಂತ ಬಾಯ್ ಬಿಡ್ಸಕ್ಕೆ ನೋಡ್ತೀರಿ ಹೇಳ್ತಿದ್ದೀನಿ ನಾನು ಬೇಕಂತ ಮಾಡಿದ್ದಲ್ಲ ಅಂಥೇಳಿ ಹೋಯ್ತಾ ಹೋಯ್ತಾ ಗೊತ್ತಾಗ್ಲಾ ಗೊತ್ತಾ ನನಗೆ ಹಿಟ್ಟು ಖಾಲಿನೇ ಆಗೋತು ನೀವು ಕೂತರು ಹೇಳಿದ್ರಿ ಒಂದು ದೋಸೆ ತಂದು ಹಾಕು ಒಂದು ದೋಸೆ ತಂದು ಹಾಕು ಅಂತ ಅಮ್ಮ ಅವನು ಹೇಳಿದ್ರು ಆಗ್ತಾ ಇದ್ದೆ ಮಧ್ಯೆ ನಾನು ಒಂದೆರಡು ತಿಂದೆ ಅಂತ ಮಾಡೋಣ ನಂಗೆ ಗುಳ್ಳಿ ನೆನ್ಪೇ ಇಲ್ಲ ನೆನಪಿದ್ದಿದ್ರೆ ನಾನು ಇಡ್ತಿದ್ದೆ ಗೊತ್ತಾ ನಾನೇ ತಿಂತಿರಲ ಈಗ ಅಮ್ಮಲ್ಲಿ ಇದ್ದರೂ ಹೇಳ್ಬೇಕಲ್ಲ ಬುಳ್ಳಿ ಬತ್ತದೆ ಅದಕ್ಕೊಂದು ಸ್ವಲ್ಪ ಹಿಟ್ಟಿಟ್ಟಿರು ಅಂತ ಖಾಲಿ ಆಯಿತು ನಾನು ನೀರು ಹಾಕಿಟ್ಟೆ ಪಾತ್ರೆಗೆ ಅದು ಹೇಳ್ದಲ್ಲ ನಂಗೆ ನೆನಪಿಲ್ಲ ಬುಳ್ಳಿದು ಬುಳ್ಳಿ ಬಂದ್ಕೊಂಡು ಅಳ್ತಂತ ಕಾಣ್ತ ತಿನ್ನೋಕ್ಕೆ ಅಂತ ಇಲ್ಲ ಅಂತ ಅಮ್ಮನು ಹೇಳಿದ್ರು ಸ್ವಲ್ಪ ಜವಾಬ್ದಾರಿ ಇರಬೇಕು ಅದೆಲ್ಲ ಮನೇಲಿ ಎಲ್ಲರೂ ಈಗ ಅವಳು ದಿನ ಬಂದು ತಿಂಡಿ ತಿನ್ನಲೂ ಅದೊಂಥರ ನೋಡಿದ್ ಮಾಡಬೇಕು ಅಂದರು ನಾನು ಎಂಥದ್ದು ಹೇಳಲ್ಲ ಮತ್ತೆ ಸುಮ್ಮನಾಗೀನಿ ಗೊತ್ತಾ ಹೌದಾ ನನಗಿದು ಗೊತ್ತೇ ಇಲ್ಲ ಏ ಗುಲ್ಡೋ ಅಮ್ಮ ಹಿಂಗಿದ್ದೆಲ್ಲ ತಂದು ನನ್ನ ಹತ್ರ ಹೇಳಲ್ಲ ಅಷ್ಟೆಲ್ಲ ಬುದ್ಧಿ ಇಲ್ಲ ಅಮ್ಮಗತ್ತಾ ನನಗೀಗ ನೀ ಮೇಲೆ ಗೊತ್ತಾಗಿದ್ದು ಅಮ್ಮ ಹೇಳ್ತದಂತ ಕೇಳ್ತದೆ ಇದು ನನ್ನ ಹತ್ರ ಅಮ್ಮ ಹೇಳಿದ್ರಲ್ಲೂ ತಪ್ಪಿಲ್ಲ ಕಣೇ ಪಲ್ಲವೇ ಸ್ವಲ್ಪ ಜವಾಬ್ದಾರಿ ಬಿಡ್ಬೇಕು ಅವಳು ದಿನ ಬಂದು ತಿಂಡಿ ತಿನ್ನಳ್ತಾನೆ ಸಾಯಂಕಾಲ ಸ್ಕೂಲಿಂದ ಬಂದಕ್ಕೆ ಯಾರಿಗಾರು ಏನಾರು ತಿನ್ಬೇಕಂತ ಕಾಣ್ತದೆ ಒಂಚೂರು ಇಡಬೇಕಿತ್ತು ಹೋಗಲಿ ಬಿಡು ಗೊತ್ತಾಗ್ಲಾ ಅಂತ ಹೇಳ್ದಲ್ಲ ಏನಿಲ್ಲ ನನ್ನ ಹತ್ರ ಅಮ್ಮ ಏನು ಹೇಳಪ್ಪ ಅದನ್ನು ಇನ್ಮೇಲೆ ಮಾತ್ರ ಈ ಥರ ಮಾಡ್ಬೇಡಪ್ಪಲ್ಲದೆ ಈಗ ನಾ ಕೇಳಿದ್ದು ಹೌದು ನಾನೇನು ಹಿಟ್ಟಿನ ಪಾತ್ರೆ ನೋಡೋಕೆ ಬಂದಿದ್ದನಾ ಅಲ್ಲಿ ಎಷ್ಟು ಹಿಟ್ಟದೆ ಅಂತ ನಂಗೆ ಏನು ಗೊತ್ತು ಒಂದು ಮಾತು ಹೇಳಿದ್ರೆ ಆತಿತ್ತಪ್ಪ ಇಲ್ಲ ಕಂಡ್ರೆ ಹಿಟ್ಟು ಖಾಲಿ ಆತ ಬಂತು ಇಷ್ಟು ಸಾಕು ಈಗ ಬುಳ್ಳಿ ಬತ್ತದೆ ಅದಕ್ಕೆ ಬೇಕು ಅಂದಿದ್ರೆ ನಾನು ಎಲ್ಲಿ ಮತ್ತೆ ಕೇಳ್ತಿದ್ದೆ ಅಪ್ಪನವರು ಕೇಳ್ತಿರ್ಲ ಹೋಗ್ಲಿ ಬಿಡು ಈಗ ಹೋಗ್ಲಿ ಬಿಡು ಎಲ್ಲ ಮೊದಲೇ ಗೊತ್ತ ನನ್ನ ಹತ್ರ ಬಾಯಿ ಬಿಡಿಸ್ಕೊಳಕ್ಕೆ ಅಂತೇಳಿ ಇಷ್ಟೆಲ್ಲ ಮಾತಾಡಿದ್ರಿ ಅಲ್ಲ ನೀವು ಅಮ್ಮ ನನ್ನ ಹತ್ರ ಹೇಳಿಲ್ಲ ಅಂತ ಬೇರೆ ಅದು ಬೇರೆ ಸುಳ್ಳು ಏಯ್ ಒಂದ್ಸತಿ ಹೇಳಿದ ಭಾಷೆ ಬರಲ್ಲ ನಿನಗೆ ಅಮ್ಮ ನನ್ನ ಹತ್ರ ಇದನ್ನೆಲ್ಲ ಹೇಳ ಅಂತೀನಿ ಮತ್ತೆ ಅವಾಗ ಅರ್ಧಂ ಬರ್ದ ಹೇಳ್ಬಿಟ್ರಲ್ಲ ಅದು ಎಂತ ಎಂತ ಹೇಳಿ ಏನೋ ವಿಚಾರ ಹೇಳಕ್ಕದೆ ನೀನ್ ತಿದ್ಕೋಬೇಕು ಅಂತ ಹೇಳಿದ್ ಬಿಟ್ರೆ ಮತ್ತೆಂತ ಹೇಳಲ್ಲ ಹೇಳಿ ಇನ್ನೊಂದು ಇನ್ನೊಂದ್ಸರಿ ಸಂದರ್ಭ ಬಂದಾಗ ಅಂದ್ರೆ ಮತ್ತೊಂದು ತಪ್ಪು ಆಗೋತದೆ ಅದ್ರ ಬದಲು ಈಗ್ಲೇ ಹೇಳಿ ನೀನೊಂಥರ ಜಿಗ್ಳೆ ಹಿಡ್ದಂಗೆ ಮಾರತಿ ಹೋಗಿ ಹೋಗಿ ನಿನ್ನತ್ರ ಬಿಟ್ನಲ್ಲ ಹೇಳ್ಬೇಕಾಗಿದ್ದು ಮತ್ತೆ ಎಂತ ಅಲ್ಲ ನಾವು ಅವತ್ತು ತಿರುಗಾಟೋದರೆಲ್ಲ ನಿನ್ನ ಅಪ್ಪ ಅಮ್ಮ ಅಣ್ಣಗೆಲ್ಲ ಬಟ್ಟೆ ತಂದ್ವಲ್ಲ ಅದ್ರ ದುಡ್ಡು ಯಾರು ಕೊಟ್ಟಿದ್ದು ಅದನ್ನೆ ನಾನು ಕೇಳ್ತಿದ್ದೀರಿ ನೀವೇ ಕೊಟ್ಟಿದ್ದಲ್ಲ ಕೊಟ್ಟವರಿಗೆ ನಿಮಗೆ ಗೊತ್ತಿಲ್ಲ ಅಮ್ಮನ ಎದುರಿಗೆ ಹೇಳದಂತೆ ನಮ್ಮ ಅಮ್ಮ ದುಡ್ಡು ಕೊಟ್ಟಿತ್ತು ನಾನು ಆ ದುಡ್ಡಲ್ಲೇ ತಂದೆ ಇದನ್ನು ಅಮ್ಮಗೆ ತಂದು ಸೀರೆ ಅಂತೇಳಿ ಹೇಳೋದು ಆತಲ್ಲ ಇವರೆಲ್ಲ ಬಟ್ಟೆ ತೋರಿಸೋಷ್ಟೊತ್ತಿಗೆ ನೀನು ಆ ಬಟ್ಟೆನೂ ಇಟ್ಟಿರಲ್ಲ ತೋರಿಸಿರಲ ನೀನು ಅದನ್ನು ಇಲ್ಲ ತೋರಿಸಿರಲ ನಮ್ಮಮ್ಮ ಹೇಳಿತ್ತು ಇಲ್ಲಿಗೆಲ್ಲ ತಂದಿದ್ದನ್ನೆಲ್ಲ ಎಲ್ಲರ ಹತ್ರ ತೋರ್ಸೋಕ್ಕೆ ಹೋಗ್ಬೇಡ ಅದೇ ಕಣ್ಣು ಆತದೇ ಕಡೆಗೆ ಪೂರ್ತಿ ಹೆಂಡತಿ ಮನೆ ಕೊಡ್ತಾನೆ ಅಂತ ಹೇಳ್ತಾರೆ ಅಂದಿತ್ತು ಹಂಗೇನಾದ್ರು ತಪ್ಪು ತಿಳ್ಕೊತಾರೆ ಏನೋ ಅಂತ ನಾನು ತೋರಿಸಿರ್ಲ ತಪ್ಪು ತಿಳ್ಕೊಳೋದು ಅವರಲ್ಲ ನೀನು ನೀನು ನಿನ್ನಮ್ಮ ತಪ್ಪು ತಿಳ್ಕೊಂಡಿದ್ದು ಅಲ್ಲ ನೀ ಹೇಳ್ದಲ್ಲ ಅವ್ರು ತಪ್ಪು ತಿಳ್ಕೊತಾರೆ ಅಂತ ಅದ್ರಲ್ಲಿ ತಪ್ಪೇನು ಬಂತೆ ಹೌದಲ್ಲ ನಾನೇ ಕೊಟ್ಟಿದ್ದಲ್ಲ ತಪ್ಪು ತಿಳುವಳಿಕೆ ಏನಲ್ಲ ಅದ್ರಲ್ಲಿ ಸತ್ಯ ಗೊತ್ತಾದಂಗೆ ಆತಿತ್ತು ಅಷ್ಟೇಯ ಸ್ವಲ್ಪ ಸಣ್ಣ ಮಾತಾಡಿ ಮಾರಾಂತ ಜೋರು ಜೋರು ಮಾತಾಡ್ತಿದ್ದೀರಾ ಜೋರ್ ಮಾತಾಡೋದಲ್ಲ ಇನ್ನೊಂದು ಸರಿ ಮಾತ್ರ ನೀನು ಈ ಮನೆ ಒಳಗೆ ಈ ಥರ ಸುಳ್ಳೆಲ್ಲ ಹೇಳಬೇಡ ಹೇಳೀನಿ ನೋಡು ಅಮ್ಮನಿದ್ರಿಗೆ ನಾನಲ್ಲಿ ತಲೆ ತೆಗಿಸ್ಬೇಕಾತ ಗೊತ್ತಾ ಇದು ಒಂದು ಸತಿ ನಿನ್ನನ್ನು ಸೇವ್ ಮಾಡೀನಿ ನಾನು ಇರಲಿ ಮತ್ತು ಗೊತ್ತಾಗದೆ ಏನಾದ್ರು ಹೇಳಿದೆ ಏನೋ ಅಂತ ಹೇಳಿ ನಾನು ಮತ್ತು ಅಮ್ಮನ ಹತ್ರ ಏನು ಬಾಯಿ ಬಿಡಲ ನೀ ಹೇಳಿದ್ದೇ ಹೌದು ಅನ್ನೋ ನಡ್ಕೊಂಡೀನಿ ಇನ್ನೊಂದು ಸರಿ ಏನಾರು ನೀನು ಹಿಂಗೆ ಮಾಡಿದ್ರೆ ಮಾತ್ರ ನಾನು ಎಲ್ಲರ ಎದುರಿಗೆ ನಿಲ್ಲಿಸಿ ಹೇಳಿಬಿಡ್ತೀನಿ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಅದನ್ನೆಲ್ಲ ನಾನೇ ದುಡ್ಡು ಕೊಟ್ಟು ತಂದಿದ್ದು ಅಂತ ಆಯಿತುಮ್ಮಾರ ಅದು ಅಷ್ಟು ಸಿಕ್ ಮಾಡ್ಕೊಂಡು ಹೇಳ್ತೀರಿ ಅಲ್ಲ ನಿಮ್ಮಮ್ಮನ ಹತ್ರ ತಲೆ ತೆಕ್ಸಂಗ್ ಅಂದ್ರಲ್ಲ ಏನದೆ ಅಂದರೆ ಹೇಳ್ತು ಅಮ್ಮ ಅವ್ರ ಮನೇಲಿ ದುಡ್ಡು ಕೊಟ್ಟು ನೀನು ಅವರಿಗೆ ಬಟ್ಟೆ ತೊಗೊಂಡೋಗಿ ಕೊಡೋದಾದ್ರೆ ಏನು ನೀನೇ ಆಗ್ಬೇಕನೋ ಅವ್ರಿಗೆ ಬೇರೆ ಕಡೆ ಅಂಗಡಿಲಿ ಹೋಗಿ ತಗೊಳಕ್ಕಾಗಲ್ಲನೋ ನಮ್ಗೆ ಅಷ್ಟೇನು ಕಡಿಮೆ ಬಂದದ ಈಗ ತರದೇ ಹೌದಾದರೆ ನೀನೇ ದುಡ್ಡು ಕೊಟ್ಟು ತಗೊಂಬಾ ಇಲ್ಲಿರ ಅವ್ರು ಕೊಟ್ಟು ದುಡ್ಡಲ್ಲಿ ನೀನು ಹೋಗಿ ತಂದು ಕೊಡೋದೇನು ಬೇಡ ಅಂತ ಹೇಳ್ತು ಎಂತ ಹೇಳಿ ಅದಕ್ಕೆ ನಾನು ಇಲ್ಲ ನಾನು ಹೆಂಡತಿ ಸುಳ್ಳು ಹೇಳಿದೆ ಅಂತ ಹೇಳ ಎಂತ ಹೇಳಿದ್ರೆ ನೀವು ನೀವೇ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಾ ಇಷ್ಟೊತ್ತು ಎಂತ ಹರಿಕತೆ ಹೇಳದ್ನಾ ನಾನು ಹೇಳ್ತಿದ್ದೀನಿ ಇದೊಂದು ಸರಿ ನಿನ್ನನ್ನು ಸೇವ್ ಮಾಡೀನಿ ಏನು ಹೇಳಲಾ ಅಂತ ಹೇಳಿ ಮತ್ತೆ ಎಂತ ಹೇಳಿದ್ರಿ ಅಂತ ಕೇಳ್ತಿದ್ದೀಯಾ ಏನು ಮಾತಾಡೋಕ್ಕೆ ಆಗಲ್ಲ ನನಗೆ ನಾನು ಸುಮ್ಮನೆ ಕೂತೆ ಗೊತ್ತಾ ಅಮ್ಮ ಒಂದಷ್ಟು ಬುದ್ಧಿ ಮಾತು ಹೇಳಿ ಹೋತು ಆ ಕಡೆ ಹೌದಾ ಇಷ್ಟೆಲ್ಲ ನಾ ಯೋಚನೆ ಮಾಡಿರಲ್ಲ ಸಾರಿ ಸಾರಿ ಕಂಡ್ರೆ ಸಾರಿ ಅಲ್ಲ ಇನ್ನೊಂದು ಸತಿ ನಿಮ್ಮ ಹೇಳಿಕೊಟ್ಟು ಯಾವ ಕೆಲಸನಾರು ಇಲ್ಲಿ ಮಾಡಬೇಕು ಅಂದರೆ ನನ್ನ ಗಮನಕ್ಕೆ ಕೊಂಚ ತಂದಕ ಯಾವ ಸರಿ ಯಾವ ತಪ್ಪು ಹೇಳ್ತೀನಿ ನೀ ಏನೇ ಹೇಳುಪ್ಪಲ್ಲರಿ ನಿಮ್ಮ ಅಮ್ಮ ನಿಮಗೆ ಒಳ್ಳೆ ಬುದ್ಧಿ ಹೇಳ್ಕೊಡಲ್ಲ ಕಣೆ ಸುಮ್ಮನೆ ರೀ ಯಾಕೆ ಹಂಗೆ ಮಾತಾಡ್ತಿದ್ದೀರಿ ಅಮ್ಮ ಅದು ನೆನ್ಪಿರಲಿ ಅದೇ ನಂಗೆ ತಲೆನೋವು ಈಗ ಎಂತ ಎಂತ ಹೇಳಿದ್ರಿ ಎಂತ ಇಲ್ಲ ಮಾರತಿ ಯಾಕೋ ತಲೆನೋವು ಬೇಗ ನಿದ್ರೆ ಮಾಡಬೇಕು ಬಂದು ಮಲ್ಗು ಅಂದೆ ಅಷ್ಟೆ ಹಂಗಲ್ಲ ನೀವು ಹೇಳಿದ್ದು ನಂಗೆ ಕೇಳಿಸದೆ ಕೇಳಿಸಿದ್ಮೇಲೆ ಮತ್ತೆ ಯಾಕೆ ಹೇಳಿದೆ ಏನ್ ಹೇಳ್ರಿ ಏನ್ ಹೇಳ್ರಿ ಅಂತ ಇಸಾಕ್ ಈ ಮಾತ್ ಸಾಕೋ ಮರತೆ ಅಬಾ ಮಲ್ಗುಬಾನಿನ